ಉತ್ಪಾದತಾ ಕೃಷಿ ಕಾಯ್ದೆಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಮೂರು ಕೃಷಿ ಕಾಯ್ದೆಗಳ ಜಾರಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಮುಂದಿನ ಆದೇಶದವರೆಗೂ ಕೃಷಿ ಕಾಯ್ದೆಗಳಿಗೆ ತಡೆ ನೀಡಿದೆ. ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳ ಕಾಲ ರೈತರು ಏನ್ ಪ್ರತಿಭಟನೆ ಮಾಡ್ತಾ ಬಂದಿದ್ರು ಅದು ನಿಜವಾಗೂ ಈಗ ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ನಿಂತಿದೆ. ಕೇಂದ್ರದ ಕೃಷಿ ಕಾಯ್ದೆಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿ ಅಂತ ಆದೇಶವನ್ನ ಕೊಟ್ಟಿದೆ. ವಿವಾದಿತ ಕೃಷಿ ಕಾಯ್ದೆಗಳ ಜಾರಿ ಸದ್ಯಕ್ಕೆ ಇಲ್ಲ ಇಲ್ಲ ಇಲ್ಲ. ನಾಲ್ಕು ಸದಸ್ಯರ ಸಮಿತಿಯನ್ನ ರಚನೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿವಾದ ಇತ್ಯರ್ಥಕ್ಕೆ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ನಾಳೆ ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ. ಇನ್ನೊಂದು ಕಡೆ ನಿಜಕ್ಕೂ ನಮ್ಮ ರೈತರಿಗೆ ಒಂದ್ ರೀತಿ ಸುಪ್ರೀಂ ಕೋರ್ಟ್ ಬೆಂಬಲವಾಗಿ ನಿಂತಿದೆ. ಈಗಾಗಲೇ ಹಲವಾರು ಪ್ರತಿಭಟನೆಗಳನ್ನ ನಡೆಸಿದ್ರು, ಭಾರತ್ ಬಂದ್ ಕೂಡ ಮಾಡಿದ್ರು ಈ ಕೃಷಿ ತಿದ್ದುಪಡಿ ವಿಚಾರವಾಗಿ. ದಯವಿಟ್ಟು ಈ ಇದನ್ನ ವಾಪಸ್ ಪಡೀರಿ ಅಂತ ಕೃಷಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಮಾತ್ರ ತಮ್ಮ ಪಟ್ಟನ್ನ ಬಿಡ್ಲಿಲ್ಲ. ಎಂದಿನಂತೆ ಅವರು ತಮ್ಮ ಸಂಧಾನ ಸಭೆಗೆ ಕರೆದು ಅನೇಕ ಬಾರಿ ರೈತರಿಗೆ ಕರೆಸಿ ವಾಪಸ್ ಕಳಿಸಿದ್ದಾರೆ. ಸೊ ಈಗ ನಿಜಕ್ಕೂ ಒಂದ್ ರೀತಿ ರೈತರಿಗೆ ಖುಷಿಯ ವಿಚಾರ ಇದು. ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೋರ್ಟ್ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಅಂತೂ ಇಂತೂ ನಮ್ಮ ರೈತರ ಬೆಂಬಲವಾಗಿ ಸುಪ್ರೀಂ ಕೋರ್ಟ್ ನಿಂತಿರುವಂತದ್ದು ನಿಜಕ್ಕೂ ಖುಷಿಯ ವಿಚಾರ. ಅಂದ್ರೆ ಈ ಕೃಷಿ ಕಾಯ್ದೆಗೆ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ರೈತರಿಗೆ ಈಗ ಸದ್ಯದ ಸ್ವಲ್ಪ ದಿನಗಳ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದಲ್ವಾ? ಖಂಡಿತ. ಏನೋ ಕೇಂದ್ರ ಸರ್ಕಾರದ ವಿವಾದಾತ್ಮಕ ಕೃಷಿ ಕಾಯ್ದೆಯನ್ನ, ಏನು ಮೂರು ಕಾಯ್ದೆಗಳನ್ನ ಜಾರಿಗೆ ತಂದಿತ್ತು, ಇದನ್ನ ರದ್ದುಗೊಳಿಸ್ಬೇಕಂತೇಳಿ ಹಲವು ರೈತರು ಸೇರಿದಂತೆ ಸಾರ್ವಜನಿಕರು ಒಂದು ಕೇಳುಗಳನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿಗಳನ್ನ ವಿಚಾರಣೆ ನಡೆಸಿತು. ಈ ಸಂದರ್ಭದಲ್ಲಿ ಏನು ಈ ಒಂದು ಕಾಯ್ದೆಗಳನ್ನ ರದ್ದು ಮಾಡಬಾರ್ದು ಅಥವಾ ತಡೆ ನೀಡಬಾರ್ದು ಅನ್ನೋದಕ್ಕೆ ಯಾವುದೇ ರೀತಿಯ ಅಂಶಗಳಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್. ಆದ್ರೆ ಇವತ್ತು ಕೂಡ ಇವತ್ತು ವಿಚಾರಣೆ ಮುಂದೂಡಿತು. ಇವತ್ತು ವಿಚಾರಣೆ ತೆಗೆದುಕೊಂಡಂತ ಸುಪ್ರೀಂ ಕೋರ್ಟ್ ಇದೀಗ ಕೇಂದ್ರ ಸರ್ಕಾರದ ಏನು ಮೂರು ಕಾಯ್ದೆಗಳಿದೆ, ಕೃಷಿ ಕಾಯ್ದೆಗಳು, ಅದಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಜೊತೆಗೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದಕ್ಕೆ ಆದೇಶವನ್ನ ಹೊರಟಿರುವಂತದ್ದು. ಈ ಸಮಿತಿ ಏನು ಈ ಒಂದು ಕೃಷಿ ಕಾಯ್ದೆಗಳು ಏನ್ ಜಾರಿಗೆ ತಂದಿದ್ರು ಆ ಕಾಯ್ದೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಅದರಲ್ಲಿ ಇರುವಂತ ಲೋಪದೋಷಗಳನ್ನ ರೈತರ ಜೊತೆ ಏನು ಪ್ರತಿಭಟನೆ ನಡೆಸ್ತಾರೆ ಕಳೆದ ಎರಡು ತಿಂಗಳಿಂದ ಆ ರೈತರ ಜೊತೆ ಸಭೆಯನ್ನು ನಡೆಸಿ ಈ ಕಾಯ್ದೆ ಹೊಸ ಕಾಯ್ದೆಗೂ ಮತ್ತೆ ಹಿಂದೆ ಇದ್ದಂತ ಕಾಯ್ದೆ ಯಾವೆಲ್ಲ ರೀತಿಯ ಒಂದು ಲೋಪದೋಷಗಳಿದೆ ಅದನ್ನ ಸರಿಪಡಿಸಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಬೇಕಾಗುತ್ತೆ. ನಂತರ ಸುಪ್ರೀಂ ಕೋರ್ಟ್ ಏನು ಕೃಷಿ ಕಾಯ್ದೆಯ ಲೋಪದೋಷಗಳನ್ನ ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನ ನೀಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ ಏನು ಹೊಸ ಕಾಯ್ದೆ ಏನಿದೆ ಅದನ್ನ ಎಲ್ಲ ಏನೋ ಅದನ್ನು ಕೂಡ ರದ್ದು ಮಾಡುವ ಸಾಧ್ಯತೆಗಳು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತ ಅಂಶಗಳು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ನಾಳೆ ಈ ಒಂದು ಕಾಯ್ದೆಯನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಹೋರಾಟವನ್ನು ನಡೆಸಬೇಕು ಮತ್ತೆ ಈ ಕಾಯ್ದೆಯಲ್ಲಿ ತಂದಿರುವ ಅಂಶಗಳೇನು ಜನರಿಗೆ ಇದು ಅದರಲ್ಲೂ ಕೂಡ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಏನು ಪ್ರತಿಭಟನೆ ನಡೆಸ್ತಾರೆ ರೈತರು ಈ ಒಂದು ಪ್ರತಿಭಟನೆಗೆ ತಾತ್ಕಾಲಿಕ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ದಿವ್ಯ. ಓಕೆ, ಈಗ ನಾಲ್ವರು ಸದಸ್ಯ ಸಮಿತಿ ರಚನೆಗೆ ಸುಪ್ರೀಂ ಆದೇಶವನ್ನ ಕೊಟ್ಟಿದ್ಯಲ್ಲ, ಆ ಸಮಿತಿಯನ್ನ ಯಾರು ರಚನೆ ಮಾಡ್ಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರನ ಏನು ಅಂತ? ಈಗ ಏನು ಇಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಅಂತೆ ಅಲ್ಲಿ ಕೇಂದ್ರ ಸರ್ಕಾರ ಜೊತೆಗೆ ಒಂದು ಸುಪ್ರೀಂ ಕೋರ್ಟ್ ನ ಇಬ್ಬರು ಒಂದು ನಿವೃತ್ತ ಒಂದು ನ್ಯಾಯಮೂರ್ತಿಗಳಿರ್ತಾರೆ ಅವರನ್ನು ಕೂಡ ಈ ಸಮಿತಿಯಲ್ಲಿ ಸೇರಿಸಿರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಒಟ್ಟಿಗೆ ಈ ಒಂದು ಸಮಿತಿಯನ್ನ ರಚನೆ ಮಾಡ್ಬೇಕಾಗುತ್ತೆ. ಆ ಸಮಿತಿ ಈ ಒಂದು ಕಾಯ್ದೆಗಳ ಕೂಲಂಕುಷ ವಾಗಿ ಪರಿಶೀಲನೆ ನಡೆಸಬೇಕಾಗುತ್ತೆ ಮತ್ತೆ ವಿವಿಧ ರಾಜ್ಯಗಳಲ್ಲಿ ರೈತರು ಏನು ಪ್ರತಿಭಟನೆ ನಡೆಸಿದಾರೆ ಆ ರೈತರ ಬಳಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರಗಳಿಂದ ಕೂಡ ಈ ಒಂದು ಕಾಯ್ದೆಯ ಲೋಪದೋಷಗಳಾಗಿರ್ಬೋದು, ಜೊತೆಗೆ ರೈತ ಸಂಘಗಳಿಂದ ಕೂಡ ಈ ಒಂದು ಕಾಯ್ದೆಗಳ ಬಗ್ಗೆ ಇರುವಂತ ಆಕ್ಷೇಪಗಳನ್ನ ಸಂಪೂರ್ಣವಾಗಿ ಒಂದು ತನಿಖೆ ನಡೆಸಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಜಂಟಿಯಾಗಿ ಈ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಒಂದು ಸಮಿತಿ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ ದಿವ್ಯ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಿನ್ನೆ ಕೂಡ ಇದ್ರ ವಿಚಾರವಾಗಿ ಒಂದು ಸಾಕಷ್ಟು ಒಂದು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಕೇಂದ್ರ ಸರ್ಕಾರವನ್ನ. ಮೂರು ಕಾಯ್ದೆಗಳ ವಜಾ ಬಗ್ಗೆ ಕೇಂದ್ರ ಯಾಕೆ
ಪ್ರತಿಕ್ರಿಯೆಗಳನ್ನ ನೀಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ರೈತರ ಸಮಸ್ಯೆಗಳಿಗೆ ಇನ್ನು ಯಾಕೆ ಪರಿಹಾರ ಸಿಕ್ಕಿಲ್ಲ, ನೀವು ಎಂತಹ ಸಂಧಾನವನ್ನ ನಡೆಸುತ್ತಿದ್ದೀರಿ, ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನ ಏಕೆ ಪ್ರತಿಷ್ಠೆಯ ವಿಷಯವಾಗಿಸಿಕೊಂಡಿದೆ ಅಂತ ಅರ್ಥವಾಗುತ್ತಿಲ್ಲ ಅಂತ ನಿನ್ನೆ ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್. ರೈತರು ಮತ್ತು ಸರ್ಕಾರದ ನಡುವಿನ ಮಾತುಕತೆ ಯಾಕೆ ಪದೇ ಪದೇ ವಿಫಲವಾಗ್ತಾ ಇದೆ, ಸಾಕಷ್ಟು ಸಾವುಗಳು ಸಂಭವಿಸ್ತಾ ಇದೆ, ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ, ಇದ್ರ ಬಗ್ಗೆನೂ ಕೂಡ ಸರ್ಕಾರ ಯಾಕೆ ಮೌನ ವಹಿಸಿದೆ ಅಂತ ಪ್ರಶ್ನೆ ಮಾಡಿದ್ರು ನಿನ್ನೆ. ಹೀಗಾಗಿ ನಿಮಗೆ ಸರ್ಕಾರದ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಎಂಬುದಕ್ಕೆ ಪ್ರಾಧಾನ್ಯವಲ್ಲ, ಸುಪ್ರೀಂ ಕೋರ್ಟ್ ನಾವೇನ್ ಮಾಡಬೇಕೋ ಅದನ್ನ ನಾವು ಮಾಡ್ತೇವೆ, ಈ ಕಾನೂನು ಉತ್ತಮವಾಗಿದೆ ಎಂದು ಹೇಳುವ ಯಾವುದೇ ಅರ್ಜಿ ನಮ್ಮ ಮುಂದೆ ಬಂದಿಲ್ಲ. ಪ್ರತಿಭಟನೆಯಲ್ಲಿ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಸಹ ಭಾಗವಹಿಸುತ್ತಿದ್ದಾರೆ. ಹೀಗಾಗಿ ಕಳೆದ ಬಾರಿ ಸರ್ಕಾರವನ್ನು ಇದೇ ವಿಷಯದ ಕುರಿತು ಪ್ರಶ್ನಿಸಿದ್ರೂ ಕೂಡ ಉತ್ತರ ಬಂದಿಲ್ಲ. ಈಗ ಪರಿಸ್ಥಿತಿ ತೀರಾ ಕೆಟ್ಟಾಗಿದೆ, ನೀವಾಗ ನೀವು ತೀರ್ಮಾನವನ್ನ ತೆಗೆದುಕೊಳ್ತೀರೋ ಇಲ್ಲ ನಮಗೆ ಕೊಡಿ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ನಿನ್ನೆ. ಸೊ ಈಗ ಸ್ಟೇ ಅನ್ನ ತಂದಿದ್ದಾರೆ. ಇದು ಒಂದ್ ರೀತಿ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಮುಖಭಂಗ ಅಂತಾನೆ ಹೇಳಬಹುದು. ಯಾಕಂದ್ರೆ ನಾವು ಮಾಡಿದ್ದೆ ನಿಯಮ, ನಾವು ಮಾಡ್ದಂಗೆ ಎಲ್ಲವೂ ನಡೆಯುತ್ತೆ, ನಮ್ಮನ್ನ ಪ್ರಶ್ನಿಸೋರು ಯಾರೂ ಇಲ್ಲ, ಹೇಗಾದ್ರೂ ಮಾಡಿ ಹೂವ ಇಟ್ಟುಬಿಡೋಣ ರೈತರ ಕಿವಿ ಮೇಲೆ ಅಂತ ಅನ್ಕೊಂಡಿತ್ತು ಕೇಂದ್ರ ಸರ್ಕಾರ. ಆದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಮುಖಭಂಗ ಅಂತಾನೆ ಹೇಳಬಹುದು ಸದ್ಯದ ಮಟ್ಟಿಗೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಸಮಿತಿನ ರಚನೆ ಮಾಡಿ ಯಾವ ರೀತಿ ವಾದವನ್ನ ಮಂಡಿಸ್ತಾರೆ ಅದೆಲ್ಲವೂ ಕೂಡ ಕಾದು ನೋಡ್ಬೇಕು. ಯಾವ ರೀತಿ ವರದಿಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಅಥವಾ ಈ ಕಾಯ್ದೆಗಳು ರೈತರಿಗೆ ಯಾವ ರೀತಿ ಅನುಕೂಲವಾಗುತ್ತೆ ಅಂತ ವರದಿಯನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದ್ರ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು. ಓಕೆ, ಈಗ ವಕೀಲರಾಗಿರುವಂತ ರವೀಂದ್ರ ಕಾಮತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಿನ್ನೆ ಕೂಡ ನಾವು ಇದು ವಿಚಾರವಾಗಿ ಮಾತನಾಡಿದ್ವಿ. ಈಗ ಅಂತೂ ಅಂತೂ ಸುಪ್ರೀಂ ಕೋರ್ಟ್ ತಡೆ ನೀಡ್ ಕೊಟ್ಟಿದೆ. ಈಗ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಸದ್ಯದ ಮಟ್ಟಿಗೆ ಮುಖಭಂಗ ಅಂತಾನೆ ಹೇಳಬಹುದು ಅಲ್ವಾ ಸರ್? ಹೌದು, ಇದು ನಿನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಹೇಳಿದೆ ಈ ರೀತಿ ಕೇಂದ್ರ ಸರ್ಕಾರದ ವರ್ತನೆ ಸರಿ ಇಲ್ಲ, ಇದನ್ನ ಒಂದು ಈ ಸಮಸ್ಯೆಯನ್ನ ಬಗೆಯುವ ನಿಟ್ಟಿನಲ್ಲಿ ಏನಾದ್ರೂ ಒಂದು ಕ್ರಮ ಕೈಗೊಳ್ಬೇಕು ಅಂತ. ಯಾಕಂದ್ರೆ ಸಾಧಾರಣ 1.5-2 ಲಕ್ಷ ಜನ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡೋದು ಅಂತ ಹೇಳಿದ್ರೆ ಅದು ದೇಶದ ಒಂದು ವಿದ್ಯಮಾನಗಳಲ್ಲಿ ಇದೆಲ್ಲ ಸರಿ ಇಲ್ಲ. ಹೌದು, ಯಾವುದೇ ಸರ್ಕಾರ ಹಠ ಹಿಡಿಬಾರದು. ಹಾಗೆ ಸುಪ್ರೀಂ ಕೋರ್ಟ್ ಇವಾಗ ಸ್ಟೇ ನೀಡಿದೆ. ಹೌದು, ಅಲ್ಲದೆ ಏನಾದ್ರೂ ರೈತರಿಗೆ ಇದನ್ನ ತಮ್ಮ ಅನಿಸಿಕೆಗಳನ್ನ ಈ ಇದ್ರಲ್ಲಿರುವಂತಹ ಅವರ ಗ್ರೀವಿಯಂತ್ ಏನಿದೆ ಅದನ್ನ ಕಮಿಟಿಗೆ ಕೊಡಬೇಕು ಅಂತ ಆದೇಶ ಮಾಡಿದೆ. ಸೊ ಎಲ್ಲ ರೈತರು ಇವಾಗ ಕಮಿಟಿ ಮುಂದೆ ಹೋಗಿ ಈ 3 ಕಾಯ್ದೆಗಳಲ್ಲಿರುವ ತೊಡಕುಗಳು ಏನಿದೆ ಮತ್ತೆ ಅವರ ರಕ್ಷಣೆಗೆ ಏನ್ ಬೇಕು 2 ದಿವಸ ಈಗ ಕಮಿಟಿ ಮುಂದೆ ಇಡಬೇಕು. ಅದನ್ನ ಕಮಿಟಿಯವರು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅವರ ವರದಿಯನ್ನ. ಆ ವರದಿ ತೆಗೆದುಕೊಂಡ ಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಓಕೆ ಸರ್, ಈಗ 4 ಸದರ ಸಮಿತಿ ಅಂತ ಏನ್ ಸದಸ್ಯರ ಸಮಿತಿನ ರಚನೆಗೆ ಸುಪ್ರೀಂ ಕೋರ್ಟ್ ಏನ್ ಆದೇಶವನ್ನ ಕೊಟ್ಟಿದೆ ಅದನ್ನ ಆ ಸಮಿತಿಯನ್ನ ಯಾರು ಫಾರ್ಮ್ ಮಾಡ್ತಾರೆ ಸರ್? ಈಗ ಕೇಂದ್ರ ಸರ್ಕಾರ ಮಾಡ್ಬೇಕಾಗತ್ತಾ ಅಥವಾ ಏನು ಸರ್ ಅದನ್ನ? ಅಲ್ಲ, ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಓಕೆ ಓಕೆ, ಆಲ್ರೆಡಿ ಒಂದು ಸಮಿತಿ ಇದೆ, ಇನ್ನೊಂದು ಸಮಿತಿ ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಓಕೆ, ಸೊ ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಪರವಾಗಿ ತೀರ್ಪು ಬರಬಹುದಾ? ಐ ನೋ ಇಟ್ಸ್ ಟೂ ಅರ್ಲಿ ಟು ಡಿಸ್ಕಸ್, ಇದು ತುಂಬಾ ಬೇಗ ಚರ್ಚೆ ಮಾಡ್ತಾ ಇದೀವಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಎಲ್ಲ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಥವಾ ಆ ಕಾಯ್ದೆಯಲ್ಲಿ ಕೆಲವೊಂದಷ್ಟು ಏನು ದೋಷಗಳಿದಾವೆ ಅಥವಾ ಇವರ ವಿರುದ್ಧವಾಗಿದೆ ರೈತರ ವಿರುದ್ಧವಾಗಿ, ಸೊ ಅದನ್ನ ನೋಡ್ಕೊಂಡು ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಅಲ್ವಾ ಸರ್? ರೈತರ ಹಿತದೃಷ್ಟಿಯಲ್ಲಿ ಒಂದು ತೀರ್ಪು ಖಂಡಿತವಾಗಿ ಬರುತ್ತೆ. ಓಕೆ ಓಕೆ ಸರ್, ಹಾಗಿದ್ರೆ ಮುಂದೆ ಕೇಂದ್ರ ಸರ್ಕಾರ ಯಾವ ರೀತಿ ಹೋರಾಟ ಮಾಡಬಹುದು ಸರ್ ಈ ವಿಚಾರವಾಗಿ? ಯಾಕಂದ್ರೆ ಅವ್ರಿಗೆ ಈ ಕಾಯ್ದೆ ತುಂಬಾ ಪ್ರತಿಷ್ಠೆ. ಕೇಂದ್ರ ಸರ್ಕಾರ ತುಂಬಾ ಎಚ್ಚರಿಕೆಯಿಂದ ಅವರ ಒಂದು ನಡೆಯನ್ನ ಮುಂದುವರಿಸ್ಬೇಕು ಅವರು. ಯಾಕಂತ ಹೇಳಿದ್ರೆ ಈಗಿರುವ ಕಾಯ್ದೆಯಲ್ಲಿ ಎಲ್ಲಿಯಾದ್ರೂ ಬಹುರಾಷ್ಟ್ರೀಯ ಕಂಪನಿಯವರು ಅವ್ರು ಹೇಗೆ ಅವರು ಈ ಸಾಫ್ಟ್ ಡ್ರಿಂಕ್ಸ್ ಅವರ ಪ್ರಾಡಕ್ಟ್ ಗಳನ್ನ ಮಾರ್ಕೆಟಿಗೆ ಬಿಟ್ಟು ಅದು ಬಾಕಿ ಎಲ್ಲಾ ಕಂಪನಿಗಳನ್ನ ಮುಚ್ಚಿದ್ರು, ಅದೇ ರೀತಿ ರೈತರ ವಿಷಯದಲ್ಲಿ ಅವರ ಪ್ರಾಡಕ್ಟ್ ಗಳನ್ನ ಅವರ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಿದ್ದು ಬಹುರಾಷ್ಟ್ರೀಯ ಕಂಪನಿಯವರು ಅಂತ ಹೇಳಿ ಆಗ್ಬಿಟ್ರೆ ಒಂದಲ್ಲ ಒಂದು ದಿವಸ ರಕ್ತಪಾತ ಆಗುವ ಒಂದು ಸಂಭವ ಇದೆ. ಯಾಕಂದ್ರೆ ರೈತನ ಬದುಕಿನ ಮೇಲೆ ಚೆಲ್ಲಾಟ ಆಡುವಂತ ಒಂದು ಕಾಯ್ದೆ ಇದು. ಎಕ್ಸಾಕ್ಟ್ಲಿ, ಅದಕ್ಕೆ ಕೇಂದ್ರ ಸರ್ಕಾರ
ಚೆನ್ನಾಗಿ ಎಲ್ಲಾ ರಾಜ್ಯಗಳೊಟ್ಟಿಗೆ ಡಿಬೇಟ್ ಮಾಡಿ ಎಲ್ಲಾ ರಾಜ್ಯದವರನ್ನ ಅವರ ಇದಕ್ಕೆ ಕರ್ಕೊಂಡು ಅವರ ವಿಶ್ವಾಸಕ್ಕೆ ತಕೊಂಡು ಅವರ ಅನಿಸಿಕೆಗಳನ್ನ ತಕೊಂಡು ರೈತರಿಗೆ ರಕ್ಷಣೆ ಮಾಡ್ಬೇಕಾದ್ರೆ ಏನು ಕಾಯ್ದೆ ಬೇಕು ಅಂತ ಒಂದು ಕಾಯ್ದೆಯನ್ನ ಮಾಡ್ಬೇಕು. ಯಾಕಂದ್ರೆ ಮಳೆ ಬಂದು ಫಸಲು ಹಾಳಾದ್ರೆ ಅದಕ್ಕೆ ಪರಿಹಾರಕ್ಕೆ ಕಾಯ್ದೆ ಇಲ್ಲ. ರೈತ ಸಾಲ ತಗೊಳ್ಬೇಕಾದ್ರೆ ಅದಕ್ಕೆ ಕಾಯ್ದೆ ಇಲ್ಲ. ರೈತ ಅವನು ಕಷ್ಟಪಟ್ಟು ದುಡಿದು ಬೆಳೆಸಿದಂತ ಪದಾರ್ಥಗಳನ್ನ ಮಾರಾಟ ಮಾಡ್ಬೇಕಾದ್ರೆ ಒಂದು ಕಾಯ್ದೆ. ಇದು ನ್ಯಾಯನ ಅನ್ನೋದು ಯಾರಾದ್ರೂ ಅರ್ಥ ಮಾಡ್ಕೊಳ್ಬೇಕು. ಖಂಡಿತ ಸರ್, ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಭಾರತೀಯರಿಗೆ ರೈತರಿಗೆ ಮೋಸ ಆದ್ರೆ ಯಾರಿಗೂ ಕೂಡ ಸುಮ್ಮನೆ ಇರೋದಿಲ್ಲ. ರೈತರ ಪರವಾಗಿ ಪ್ರತಿಯೊಬ್ಬರು ಭಾರತೀಯರು ನಿಲ್ತಾರೆ. ಓಕೆ, ಧನ್ಯವಾದಗಳು ಸರ್ ಟಿ5 ಜೊತೆ ಮಾತನಾಡಿದಕ್ಕೆ. ಎಸ್, ಒಟ್ಟಾರೆ ಇದಕ್ಕಷ್ಟೇ ಹೇಳ್ತಾ ಇದ್ರು ವಕೀಲರಾಗಿರುವಂತಹ ರವೀಂದ್ರ ಕಾಮತ್ ಅವರು. ಈಗ ಒಂದು 4 ಸದಸ್ಯ ಸಮಿತಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಈಗ ಏನು ರೈತರಿಗೆ ಈ 3 ಕಾಯ್ದೆಗಳು ವಿರೋಧ ಇದೆ, ಯಾಕೆ ವಿರೋಧ, ಏನ್ ಸಮಸ್ಯೆ ಆಗ್ತಾ ಇದೆ, ಅದೆಲ್ಲದರ ಬಗ್ಗೆನೂ ಕೂಡ ಈ ಸಮಿತಿಗೆ ವರದಿಯನ್ನ ರೈತರು ಕೊಡ್ಬೇಕಾಗತ್ತೆ. ಅದಾದ ನಂತರ ಆ ಸಮಿತಿ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರಕ್ಕೆ ಆ ವರದಿಯನ್ನ ಕೊಟ್ಟು ಅದಾದ ನಂತರ ಕೇಂದ್ರ ಸರ್ಕಾರ ಏನಾದ್ರೂ ತಿದ್ದುಪಡಿ ತಂದು ರೈತರಿಗೆ ಅನುಕೂಲ ಆಗೋ ರೀತಿನಲ್ಲಿ ಏನಾದ್ರೂ ತಿದ್ದುಪಡಿ ತಂದ್ರೆ ಎಲ್ಲೋ ಒಂದ್ ಕಡೆ ಈ ಕಾಯ್ದೆ ಸಕ್ಸಸ್ ಆಗುತ್ತೆ. ಇಲ್ಲದಿದ್ರೆ ದೊಡ್ಡ ಮಟ್ಟಿಗೆ ಮುಖಭಂಗ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಈ 3 ಕಾಯ್ದೆಗಳು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಏನ್ ಬೇಕಂದ್ರೂ ಮಾಡ್ಕೊಳ್ಳಿ ಅಂತ ರೈತರಿಗೆ ಒಂದು ಚಾಲೆಂಜ್ ಅನ್ನು ಕೂಡ ಹಾಕಿದ್ರು ಕೆಲವು ರಾಜ್ಯಗಳಲ್ಲಿ ಇರುವಂತ ಸಚಿವರುಗಳು. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರೈತರ ಪರವಾಗಿ ನಮ್ಮ ನ್ಯಾಯಾಲಯ ನಿಂತಿರೋದು ನಿಜಕ್ಕೂ ನಾವು ಖುಷಿ ಪಡುವಂತ ವಿಚಾರ.